ರೀ ರೆಕಾರ್ಡಿಂಗ್ ಹೋದಾಗ ಅವ್ರು ಬೇಸ್ ಲೈನ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡಿದ್ರು. ಸೊ ಅದಾದ್ಮೇಲೆ ನಾನು ಹೋಗಿ ಅದ್ರ ಅವ್ರು ಹೇಳಿದ ಮೆಲೋಡಿ ಆ್ಯಂಡ್ ಹೀಸ್ ಅ ವೆರಿ ಗುಡ್ ಸಿಂಗರ್ ಆಲ್ಸೋ. ಮ್ಯೂಸಿಕ್ ಇದ್ರೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ, ಓಕೆ ಕೆಲವು ಟೈಮ್ ಮ್ಯೂಸಿಕ್ ಇಲ್ಲದೆ ಇದ್ರೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ. ಆ ಸೈಲೆನ್ಸ್ ಅವರು ಎಷ್ಟು ತಮಾಷೆನೋ ನೀವು ನೋಡ್ತಿರೋ ಅಷ್ಟೇ ಸೀರಿಯಸ್ ಮ್ಯೂಸಿಷಿಯನ್ ಅವರು. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇತ್ತೀಚೆಗೆ ಇಷ್ಟ ಬಂದ ಲಕ್ಕಿ ಮ್ಯಾನ್ ಅಂತ ಅವ್ರು ಮೂವಿ. ಸೊ ಅದು ಕೂಡ ನಾನು ಕೆಲಸ ಮಾಡಿದೆ. ಫಸ್ಟ್ ಮೂವಿ ಕೆಲಸ ಮಾಡಿದ್ದು ಗೋಧಿ ಬಣ್ಣ ಸಾಧಾರಣ ಮಾಡಿದ್ದು ಆ ಮೂವಿ ನಾನು ಕೆಲಸ ಮಾಡಿದ್ದು. ಅವರು ನೋಡುವಂಥ ಆ್ಯಂಗಲೇ ಬೇರೆ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಆ್ಯಕ್ಚುಲಿ ಕೆಲಸ ಮಾಡಿದ್ದು ರೀ ರೆಕಾರ್ಡಿಂಗ್. ಸೊ ಚರಣ್ ರಾಜ್ ಸರ್ ಹೇಗೆ ಅಂತಂದರೆ ಅವರು ಬೇಸ್ ಲೈನ್ ಒಂದು ಕಂಪೋಸ್ ಮಾಡಿಕೊಂಡು ಅದೊಂದು ಪ್ಲಾನಿಂಗ್ ಅಂತ ಇರೋದು ಅಷ್ಟೇನೆ. ಮೆಲೋಡಿ ಎಲ್ಲ ಏನಿರ್ತಾ ಇತ್ತು ಅದು ಮ್ಯೂಸಿಷಿಯನ್ ಬಂದಮೇಲೆ ಅಲ್ಲ ಅವ್ರ ಜೊತೆ ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಅವರು ಪ್ಲ್ಯಾನ್ ಮಾಡಿದ್ಮೇಲೆ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ ಹೇಳಿ ಕಂಪೋಸ್ ಮಾಡ್ತಾರೆ ಅದನ್ನು. ಸೊ ಗೋಧಿ ಬಣ್ಣ ಸಾಧಾರಣ ಮಾಡಿಕೊಟ್ಟು ಹೀಗೆ ಆಯಿತು. ಗೋಧಿ ಬಣ್ಣ ಆಲ್ರೆಡಿ ಮೂವಿ ರೆಕಾರ್ಡ್ ಆಗಿತ್ತು, ಮೂವಿ ಶೂಟ್ ಆಗಿತ್ತು ಆ್ಯಂಡ್ ಸಾಂಗ್ಸ್ ಎಲ್ಲ ರೆಕಾರ್ಡ್ ಆಗಿತ್ತು. ರೀ ರೆಕಾರ್ಡಿಂಗ್ಗೋಸ್ಕರ ನಾನು ಹೋಗಿ ರೀ ರೆಕಾರ್ಡಿಂಗ್ ಹೋದಾಗ ಅವ್ರ ಬೇಸ್ ಲೈನ್ಸ್ ಎಲ್ಲ ಕಂಪೋಸ್ ಮಾಡಿಕೊಂಡಿದ್ರು. ಸೊ ಅದಾದ್ಮೇಲೆ ನಾನು ಹೋಗಿ ಅದ್ರ ಅವ್ರು ಹೇಳಿದ ಮೆಲೋಡಿ ಆ್ಯಂಡ್ ಹೀಸ್ ಅ ವೆರಿ ಗುಡ್ ಸಿಂಗರ್ ಆಲ್ಸೋ. ಒಳ್ಳೆ ಕಂಪೋಸರ್ ಜೊತೆಗೆ ಅವರು ಎಷ್ಟೋ ಮೆಲೋಡಿಗಳನ್ನು ಅವರು ನುಡಿಸಿ ತೋರಿಸೋದಿಲ್ಲ, ಹಾಡಿ ತೋರಿಸ್ತಾ ಇದ್ದರು. ಅವರು ಹಾಡಿ ತೋರಿಸೋದನ್ನ ನಾನು ಹಾಗೆ ಬರ್ಕೊಂಡು ನುಡಿಸೋವಂಥ ಒಂದು ಇದರಲ್ಲಿ ಚರಣ್ ರಾಜ್ ಸರ್ ಗೋಧಿ ಬಣ್ಣ. ಅದಾದಮೇಲೆ ನಾನು ಅವ್ರ ಜೊತೆ ಪುಷ್ಪಕ ವಿಮಾನ ಕೂಡ ಕೆಲಸ ಮಾಡಿದೆ. ರಮೇಶ್ ಸರ್ ಅವ್ರದ್ದು ಮೇನ್ ಮೆಲೋಡಿ ಏನಿತ್ತು ಅಂದರೆ ಆವಾಗ ಹೋದಾಗ ಏನಾಗಿತ್ತು ಆ ಮೆಲೋಡಿ ನಾನು ಅವಾಗ ಥೀಮ್ ಮ್ಯೂಸಿಕ್ಗೋಸ್ಕರ ಕೆಲಸ ಮಾಡಿದ್ದೆ. ನಾನು ಥೀಮ್ ಮ್ಯೂಸಿಕ್ ಎಲ್ಲನೂ ಆಲ್ರೆಡಿ ಕಂಪೋಸ್ ಆಗೋಗ್ಬಿಟ್ಟಿತ್ತು. ಸೊ ಅವ್ರು ಕಂಪೋಸ್ ಮಾಡಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಗೋಧಿ ಬಣ್ಣದಲ್ಲಿ ಏನಾಯಿತು ಅಂತಂದರೆ ರೀ ರೆಕಾರ್ಡಿಂಗ್ ಹೋಗಿದ್ದರು. ಅನಂತನಾಗ್ ಸರ್ ಕಳೆದೋಗಿರ್ತಾರೆ, ಅವರು ಹುಡುಕಾಡ್ತಾರಿರ್ತಾರೆ, ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಅವನೊಂದು ಬ್ಲ್ಯಾಂಕ್ ಆಗಿರ್ತಾರೆ. ಆ ಸಿಚುಯೇಷನ್ಗೆ ಅವರು ಬಿಟ್ ಕಂಪೋಸ್ ಮಾಡ್ತಾ ಇದ್ದಾರೆ. ಆ ಬಿಟ್ಟು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕೆಲವು ಟೈಮ್ ಮ್ಯೂಸಿಕ್ ಇದ್ರೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೋ, ಕೆಲವು ಟೈಮ್ ಮ್ಯೂಸಿಕ್ ಇಲ್ಲದೆ ಅಷ್ಟು ಇಂಪ್ಯಾಕ್ಟ್ ಇರುತ್ತೆ. ಆ ಸೈಲೆನ್ಸ್ ಅದನ್ನ ಅನಲೈಸ್ ಮಾಡೋದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಬಹಳ ಕಷ್ಟ. ಸೊ ಎಲ್ಲಿ ಬೇಕೋ ಅಲ್ಲಿ ಸೈಲೆನ್ಸು, ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮ್ಯೂಸಿಕ್, ಹೆವಿ ಮ್ಯೂಸಿಕ್, ಇದನ್ನೆಲ್ಲ ಅವ್ರು ಅನಲೈಸ್ ಮಾಡೋ ರೀತಿನೇ ಬೇರೆ ಚರಣ್ ರಾಜ್. ಆಮೇಲೆ ಅವರು ಕೂಡ ಸ್ವಲ್ಪ ಕರ್ನಾಟಕ ಕ್ಲಾಸಿಕಲ್ ಟ್ರೈನ್ಡ್ ಅವರು, ಹಾಗಾಗಿ ಅವ್ರ ಕಂಪೋಸಿಷನ್ಸ್ ಎಲ್ಲನೂ ಬಿಟ್ಸ್ ಎಲ್ಲನೂ ಸ್ವಲ್ಪ ಕ್ಲಾಸಿಕಲ್ ಬೇಸ್ಡೇ ಇರುತ್ತೆ. ಅದು ಒಂದು ಕಾಪಿ ರಾಗ ತಗೊಳ್ಳೋದು ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ರಾಗ ಮೋಹನ ರಾಗದಲ್ಲಿ ತಗೊಳ್ಳೋದು, ಈ ಥರದಲ್ಲೂ ಎಕ್ಸ್ಪೆರಿಮೆಂಟ್ ಜಾಸ್ತಿ ಮಾಡ್ತಾ ಇರ್ತಾರೆ. ಅದು ವಿಭಿನ್ನವಾಗಿರುವಂತಹ ಎಕ್ಸ್ಪೀರಿಯನ್ಸ್. ಬಟ್ ಅರ್ಜುನ್ ಜನ್ಯ ಸರ್ ಜೊತೆಗೆ ನಾನು ಕೆಲವೊಂದು ಮೂವೀಸ್ಗೆಲ್ಲ ಕಂಪೋಸ್ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿದೆ. ಅಮರ್ ಆಗಿರ್ಬೋದು, ಪ್ರೀಮಿಯರ್ ಪದ್ಮಿನಿ ಅಂತ ಜಗೇಶ್ ಸರ್ ಬಂತು. ಸೊ ಈ ಮೂವಿಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಏನಾಯ್ತು, ಅವ್ರು ಆಲ್ರೆಡಿ ಕಂಪೋಸ್ ಮಾಡ್ಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅರ್ಜುನ್ ಸರ್ ಹೇಗೆ ಅಂತಂದ್ರೆ ಪೂರ್ತಿ ಮೂವಿ ನೋಡಿ ಅದಕ್ಕೇನು ಬೇಕು ಬಿಟ್ ಅದನ್ನೆಲ್ಲ ಕಂಪೋಸ್ ಮಾಡಿ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಅದನ್ನ ಫ್ಲೂಟ್ ತರನೇ ಕೇಳಿಸುವಂತ ಒಂದು ಇನ್ನೊಂದು ಕೀಬೋರ್ಡ್ ಅಲ್ಲಿ ನುಡಿಸಿ ಅದನ್ನ ಪೈಲಟ್ ಅಂತ ಕರಿತೀವಿ. ಸೊ ಅದನ್ನ ನುಡಿಸಿ ಆಲ್ರೆಡಿ ಅದನ್ನ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಾವು ಅದನ್ನು ಬರಬೇಕು, ಅದನ್ನು ಕೇಳಿಸ್ಕೊ, ಪೈಲಟ್ ಕೇಳಿಸ್ಕೊಳ್ಬೇಕು. ಆ ಪೈಲಟ್ ಅನ್ನು ಕೇಳಿಸ್ಕೊಂಡು ಸೇಮ್ ಅದನ್ನೇ ನಾವು ಫ್ಲೂಟಲ್ಲಿ ನುಡಿಸ್ಬೇಕು. ಸೊ ಫ್ಲೂಟಲ್ಲಿ ನಾವು ಅದನ್ನು ಸೇಮ್ ಕೇಳಿಸ್ಕೊಂಡು ನಾವು ಅದನ್ನು ರೆಪ್ಲಿಕೇಟ್ ಮಾಡಬೇಕು. ಇದು ಅರ್ಜುನ್ ಸರ್ ಪ್ಯಾಟರ್ನ್ ಆಫ್ ವರ್ಕಿಂಗ್. ವಿ ಮನೋಹರ್ ಸರ್ ಹೇಗೆ ಅಂತಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ಅವಕಾಶ ಕೊಟ್ಬಿಡ್ತಾರೆ, ಸರ್ ನೋಡಿ ಇದು ಸ್ವಲ್ಪ ಗ್ಯಾಪ್ ಇದೆ. ಸೊ ಇದು ಬೇರೆ ಬೇರೆ ತರ ಶೈಲಿ ಸರ್, ನಿಮಗೆ ಬೇರೆ ಬೇರೆ ಹತ್ರ ಒಂದು ಅದರದೇ ಆದ ಒಂದು ವಿಭಿನ್ನ ಅನುಭವಗಳು ಸಿಗ್ತಾ ಹೋಯ್ತು ಈಕ್ವಲಿ ಕಲಿಕೆ. ನೀವು ಇದುವರೆಗೂ ಒಟ್ಟು ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ? ಸುಮಾರು ಒಂದು 25-30 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದಂತೆ ಪ್ರಮುಖವಾಗಿರುವಂತಹ ಚರಣ್ ರಾಜ್ ಸರ್, ವಿ ಮನೋಹರ್ ಸರ್, ಸಾಧು ಗೋಖ್ಯಾ ಸರ್, ಆಮೇಲೆ ಅರ್ಜುನ್ ಜೈನ್ ಸರ್, ಇವರುಗಳ ಜೊತೆ ಎಲ್ಲ ನಾನು ಕೆಲಸ ಮಾಡಿದ್ದೀನಿ. ಜೊತೆಗೆ ನನ್ನ ಫ್ರೆಂಡ್ಸ್, ನನ್ನ ಸರ್ಕಲ್ ಅಲ್ಲಿ ಅವರು ಮಾಡಿದಂಥ ಬಹಳಷ್ಟು ಉದಯೋನ್ಮುಖ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೂಡ ನಾನು ಸಾಕಷ್ಟು ನಾನು ಕೆಲಸ ಮಾಡಿದ್ದೀನಿ. ಸಾಧು ಗೋಖ್ಯಾ ಸರ್ ಹೆಸರು, he himself is a wonderful musician. Yes. So alli work madadu adu different experience irbodu, ond eradu maatu share adu berene experience. Avaru eshtu tamashino neevu nodtiro ashte serious musician avaru anta kelu. Haudu, avaru bittu compose madodu and in fact no inoda enu antandre avaru bahala flute avaru bahala preeti avaru ond nijavalu nudustaru kuda flute nudustaru nanthara ond photograph kuda idu. ಅವರು ಫ್ಲೂಟ್ ನುಡಿಸಿ ಕೂಡ ತೋರಿಸ್ತಾರೆ ಅವರು. ಸೊ ಫ್ಲೂಟ್ ತುಂಬ ಪ್ರೀತಿ ಅವರೇ. ಅವ್ರ ಜೊತೆ ಗೋಲಿ ಸೋಡ ಅಂತ ಒಂದು ಸಿನಿಮಾ ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇತ್ತೀಚೆಗೆ ಬಂದ ಲಕ್ಕಿ ಮ್ಯಾನ್ ಅಂತ ಒಂದು ಮೂವಿ. ಸೊ ಅದು ಕೂಡ ನಾನು ಕೆಲಸ ಮಾಡಿದೆ. ಅವ್ರು ಹೇಗೆ ಅಂತಂದರೆ ಆಲ್ಮೋಸ್ಟ್ ಅವರೆಲ್ಲ ಕಂಪೋಸ್ ಮಾಡಿಬಿಟ್ಟಿರ್ತಾರೆ. ಸೊ ನಾನು ಹೇಳಿದಾಗ ಆ ಕಂಪೋಸ್ ಮಾಡಿರೋದನ್ನು ನಾವು ಹೋಗಿ ಫ್ಲೂಟನ್ನು ನೋಡಿಸ್ಬೇಕು. ಸೊ ಈ ಥರ ಶೈಲಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಆ್ಯಂಡ್ ಅವರು ತುಂಬ ಪರ್ಟಿಕ್ಯುಲರ್, ಇದು ಹೀಗೆ ಬೇಕು ಅಂದರೆ ಹಾಗೆ ಬೇಕು ಅವ್ರಿಗೆ.
ಒಂಚೂರು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಆ ತರ ಹಿ ನೋಸ್ ದಿ ಔಟ್ಪುಟ್ ಅಂದ್ರೆ ಅವ್ರಿಗೆ ಒಂಥರ ಅವರೊಂಥರ ಒಬ್ಬ ನಿರ್ದೇಶಕ ಕೂಡ ಹೌದು, ಸಂಗೀತ ಅಲ್ಲ ಸಿನಿಮಾ ನಿರ್ದೇಶಕ ಕೂಡ, ಅದರಿಂದ ಅವರಿಗೆ ಜನರ ನಾಡಿ ಹಿಡಿತಾ ರೀಚ್ ಆಗುತ್ತಲ್ಲ. ತುಂಬಾ ಸಿನಿಮಾಗಳನ್ನ ನೋಡಿದ್ದಾರೆ, ತುಂಬಾ ಸಿನಿಮಾ ಸಂಗೀತಗಳನ್ನ ಕೇಳಿದಾರೆ ಅವರು. ಅವ್ರು ಇವತ್ತಿಗೂ ನಮ್ಮ ಹತ್ರ ಯಾವಾಗಲೂ ನಿಮ್ಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಅವ್ರದ್ದು ಇಳೆಯರಾಜದ್ದು ಕಂಪೋಸಿಷನ್ ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಅಂದ್ರೆ ಅವ್ರ ಮೇಲೆ. ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಟೈಮ್ ಅಲ್ಲಿ ಚಿಕ್ಕ ವಯಸ್ಸಲ್ಲ ನಾನು ಬರೀ ಇಳೆಯರಾಜ ಸರ್ ಸಾಂಗ್ಸ್ ಅಲ್ಲ ನಾನು ರೊಟೇಷನ್ಸ್ ಬರೆಯೋದೇ ಅವ್ರ ಕೆಲಸ ಅಂತ. ಅವ್ರ ಸ್ಕೋರ್ಸ್ ಬರೆಯೋದೇ ಕೆಲಸ, ಸುಮ್ಮನೆ ಬರೆಯೋದು ಮುಗಿಸ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ. ಬರೀಬೇಕು ಚೆನ್ನಾಗಿ ಅವರದ್ದು ಏನು, ಯಾಕೆಂದ್ರೆ ಬರೆಯೋದ್ರಲ್ಲಿ ಒಂದು ಅನಾಲಿಸಿಸ್ ಆಗುತ್ತೆ, ಓ ಇದನ್ನ ಇನ್ನ ಮಾಡಿದ್ದಾರೆ, ಓ ಇದನ್ನ ಉಪಯೋಗಿಸಿದ್ದಾರೆ, ಅಷ್ಟು ಇಂಪ್ಯಾಕ್ಟ್ ಅವ್ರು ಮಾಡ್ಕೊಂಡ್ರಿಂದ. ಅವ್ರ ಸಂಗೀತ ಬೇರೆ ತರನೇ ಕೇಳ್ತಾರೆ, ಸೋಲ್ಫುಲ್ ಜಾಸ್ತಿ ಸೌಂಡ್ ಅಂದ್ರೆ ಜಾಸ್ತಿ ಸೌಂಡ್ ಇಲ್ದಿದ್ರೆ ಜಾಸ್ತಿ ಮ್ಯೂಸಿಕ್ ಇರುತ್ತೆ. ಸೊ ಅವ್ರದ್ದು ಶೈಲಿನೇ ಬೇರೆ ತರ. ಫ್ಲೂಟಿಸ್ಟ್ ನಾನು ಏನಕ್ಕೆ ಅಂತಂದ್ರೆ ಫ್ಲೂಟ್ ನ ನಾವು ಇನ್ನೊಬ್ಬರ ಇವಾಗ ಫ್ಲೂಟಿಸ್ಟ್ ನುಡಿಸ್ಬೇಕು. ಇವಾಗ ಹೇಗಾಗೋಗಿದೆ ವಯಲಿನ್ ನ ಕೀಬೋರ್ಡ್ ಅಲ್ಲಿ ನುಡಿಸ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಆ ಹಾರ್ಮೋನಿಯಮು ಬೇಡ, ಹಾರ್ಮೋನಿಯಂ ನಾನು ಕೀಬೋರ್ಡ್ ಅಲ್ಲಿ ನುಡಿಸ್ತೀನಿ ಅನ್ನೋ ಪರಿಸ್ಥಿತಿ ಬಂದಿದೆ. ಲಕ್ಕಿಲಿ ಫ್ಲೂಟ್ ಹಾಗಾಗಲಿ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಫ್ಲೂಟಿಸ್ಟ್ ಇಂದ ಫ್ಲೂಟಿಸ್ಟ್ಗೆನೆ ಫ್ಲೂಟ್ ಟೋನ್ ವೇರಿ ಆಗುತ್ತೆ. ಇವಾಗ ನಾನು ನುಡಿಸಿದ್ರೆ ಇವಾಗ ಸೇಮ್ ಫ್ಲೂಟ್ ನಾನು ಇನ್ನೊಬ್ಬ ಫ್ಲೂಟಿಸ್ಟ್ ಕೊಟ್ರೆ ಬೇರೆ ತರನ ಕೇಳಿಸುತ್ತೆ. ಅದು ಆ ಟೋನೇ ಬೇರೆ, ನುಡಿಸೋ ಸ್ಟೈಲ್ ಬಿಡಿ, ಟೋನೇ ಬೇರೆ. ಇವಾಗ ಟೋನ್ ನಾನು ಅದು ದೇವ್ರು ಕೊಟ್ಟಿರೋದು, ನಾವು ಅದನ್ನೇನು ಮಾಡ್ಕೋಬೇಕಾಗುತ್ತೆ, ಒಂದು ಸ್ವಲ್ಪ ರಿಫೈನ್ ಮಾಡ್ಕೊಳ್ಬೋದು ಹೊರತು. ಇವಾಗ ವಾಯ್ಸ್ ಇದೆ, ಸಿಂಗರ್ ವಾಯ್ಸ್ ಇದೆ, ಸಿಂಗರ್ ವಾಯ್ಸ್ ದೇವ್ರು ಕೊಡ್ತಾನೆ, ನೀವು ಅದ್ರ ಮೇಲೆ ಏನು ಸಾಧನೆ ಮಾಡ್ಕೊತೀರೋ ನಿಮ್ಗದು. ಸೊ ಹಾಗೇನೆ ಟೋನ್ ಕೂಡ ನಾನು ದೇವ್ರು ಕೊಡ್ತಾನೆ. ಇವಾಗ ಬುಟ್ಟೋ ಸ್ವಲ್ಲನೂ ಅಥವಾ ಪ್ರವೀಣ್ ಸರ್ ಆಗಿರ್ಬೋದು, ಇವರೆಲ್ಲ ನಮ್ಮ ಟೋನ್ ಹೇಗಿದೆ ಅಂತಂದ್ರೆ ಅವ್ರೇನು ನುಡಿಸೋದೇ ಬೇಡ, ಸುಮ್ಮನೆ ಒಂದು ಸಾ ಅಂತ ಒಂದು ನೋಟ್ ಹೇಳಿದ್ರೆ ಸಾಕು, ಕೇಳಿ ಇನ್ನೊಂದ್ಸರಿ ಕೇಳೋಣ ಅನ್ನಿಸುತ್ತೆ. ಅಂದ್ರೆ ಅಷ್ಟು ಸ್ವೀಟ್ ಟೋನ್ ಅವರು. ಅಂದ್ರೆ ಅದಕ್ಕೆ ಈ ಕಾರಣಕ್ಕೆ ಏನಾಗಿದೆ, ಕೀಬೋರ್ಡ್ ಸಿಂಥಸೈಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಮಾಡಿಕೊಂಡು ಅದಿನ್ನೂ ಸಂದರ್ಭ ಬರಲಿಲ್ಲ. ಐ ಆಮ್ ಸೋ ಲಕ್ಕಿ ಫಾರ್ ದಟ್. ಸೊ ಫ್ಲೂಟಿಸ್ಟ್ ಆಗಿರೋದ್ರಿಂದ. ಬಟ್ ಇನ್ನೊಂದೇನಂತಂದ್ರೆ ಫ್ಲೂಟ್ ಬಳಕೆನೇ ಎವೆನ್ಚುಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಸಂಗೀತದ ಶೈಲಿ ಬೇರೆ ಆಗ್ತಾ ಹೋಗ್ತಾ ಇದೆ. ಇವಾಗ ನೀವು ಕೇಳಿದ್ರೆ ಹಿಂದೆ ಸಂಗೀತದಲ್ಲಿ ಹೇಗಾಗ್ತಾ ಇತ್ತು ಅಂತಂದ್ರೆ, ಇವಾಗ ಇಳೆಯರಾಜ ಸರ್ ಎಲ್ಲ ಬೇರೆ ತರ ಕೆಲಸ ಮಾಡ್ತಾರೆ. ಇಳೆಯರಾಜ ಸರ್ ಹೇಗೆ ಕೆಲಸ ಮಾಡ್ತಾರೆ ಅಂದ್ರೆ, ನಾನು ಇರೋ ಮ್ಯೂಸಿಷಿಯನ್ಸ್ ಇಂದ ಕೇಳಿದಂತ ಕತೆ ಹೇಳಿದೆ. ಅವ್ರು ಕೆಲಸ ಮಾಡ್ತಿದ್ದು ಹೇಗೆ ಅಂತಂದ್ರೆ, ಇವಾಗ ಸೆಟ್ ಆಫ್ ಮ್ಯೂಸಿಷಿಯನ್ಸ್ ಬರೋರು ರೆಕಾರ್ಡಿಂಗ್ಗೆ, ಅಂದ್ರೆ ವಯಲಿನಿಸ್ಟ್ ಜನ ಬರೋರು, ಫ್ಲೂಟಿಸ್ಟ್ ಒಂದು ಒಬ್ರು ಅಥವಾ ಇಬ್ರು ಬರೋರು, ಆಮೇಲೆ ಸಿತಾರ್ ಪ್ಲೇಯರ್ಸ್, ವೃದ್ಧ ಪ್ಲೇಯರ್ಸ್ ಇವರೆಲ್ಲ ಬರೋರು. ಸುಮಾರು ಒಂದು 15-20 ಜನ ಅಥವಾ 30-35 ಜನ ಇರೋರು. ಅವರಷ್ಟು ಇನ್ಸ್ಟ್ರೂಮೆಂಟ್ ಗಳು ನೋಡ್ಕೊಂಡು ಬಿಟ್ ಕಂಪೋಸ್ ಮಾಡಿ, ಫ್ಲೂಟಿಸ್ಟ್ ಇದ್ದಾರೆ ಆ ಫ್ಲೂಟಿಸ್ಟ್ ಬಿಟ್ ಕಂಪೋಸ್ ಮಾಡಿ. ಆ ಬಿಟ್ ಹೇಗಿರ್ತಾ ಇತ್ತು ಅಂತಂದ್ರೆ, ರಾಜಸರ್ಗೆ ಆ ಟೆಕ್ನಿಕಾಲಿಟೀಸ್ ಗೊತ್ತು. ಫ್ಲೂಟ್ ಅಲ್ಲಿ ಓ ಏನ್ ಸಿಗುತ್ತೆ, ಏನ್ ಸಿಗಲ್ಲ, ಏನ್ ಚೆನ್ನಾಗಿ ಕೇಳುತ್ತೆ, ಓ ಈ ರೇಂಜ್ ಇದೆ ಫ್ಲೂಟ್, ಇದು ಗೊತ್ತು ರಾಜಸರ್ಗೆ. ಅದನ್ನ ನೋಡ್ಕೊಂಡು ಕಂಪೋಸ್ ಮಾಡಿ ಅದನ್ನ ಬರೆಯೋರು. ಅದಾದ್ಮೇಲೆ ಅದ್ ಬರೆಯೋದು ಅಂದ್ರೆ ಆ ನೊಟೇಷನ್ ಕೊಡೋದು ಕೂಡ ಯಾವ್ದು ಆವರೇಜ್ ಆಗಿ ಇರ್ತಾ ಇರಲಿಲ್ಲ. ಅಂಡ್ ಅಲ್ಲಿ ಫ್ಲೂಟಿಸ್ಟ್ ಇದ್ದಾರೆ ಅಂತ ಬರೀದ್ ಬಿಟ್ಟು ಕೂಡ ನಾನು ಎವರ್ ಗ್ರೀನ್ ಬಿಟ್ ಆಗಿರ್ತಾ ಇದೆ. ಅಂಡ್ ಹಂಸಲೇಖ ಸರ್ ಕೂಡ ನಾನು ಹಂಸಲೇಖ ಸರ್ ಕಾನ್ಸರ್ಟ್ ಅಂದ್ರೆ ಅವ್ರದ್ದು ಎಲ್ಲಾ ರೆಕಾರ್ಡಿಂಗ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಸಾಂಗ್ಸ್ ಗಳಾಗಿರ್ಬೋದು, ಫ್ಲೂಟ್ ನೀವು ಮೇಜರ್ ಆಗಿ ಕೇಳಿಸುತ್ತೆ. ಅಂದ್ರೆ ಫ್ಲೂಟ್ ಒಂದೇ ಅಂತಲ್ಲ, ನಾ ಹೇಳಿದ್ದು ಇನ್ಸ್ಟ್ರೂಮೆಂಟ್ ಹೌದು. ಅವಾಗ ಫ್ಲೂಟಿಗೆ ನಿಮ್ಗೆ ಜಾಸ್ತಿ ಸ್ಕೋಪ್ ಇರ್ತಾ ಇತ್ತು. ಇವಾಗ ಎವೆನ್ಚುಲಿ ಕಡಿಮೆ ಆಗ್ತಾ ಬರ್ತದೆ, ಯಾಕೆಂದ್ರೆ ಸಂಗೀತ ಜಾಸ್ತಿ ಎಲೆಕ್ಟ್ರಾನಿಕ್ ಸಂಗೀತ ಆಗ್ತಾ ಇದೆ, ಸ್ವಲ್ಪ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗ್ತದೆ. ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಹೊರತು ಫ್ಲೂಟ್ ನ ಫ್ಲೂಟಿಸ್ಟೇ ನುಡಿಸಬೇಕಾದಂತ ಸಂದರ್ಭ ಇವತ್ತು. ಫ್ಲೂಟ್ ಅನ್ನ ನಾನು ಕೀಬೋರ್ಡ್ ಅಲ್ಲಿ ನುಡಿಸ್ತೀನಿ ಏನೇ ಮಾಡಿದ್ರು ಇವಾಗೆಲ್ಲ ಬಂದಿದೆ. ಸೊ ಎಕ್ಸ್ಪ್ರೆಷನ್ ಅಂತಾನೆ ಮೌತ್ ಪೀಸ್ ಅಂತ ಬಂದ್ರೆ, ಮೌತ್ ಪೀಸ್ ಅನ್ನ ನುಡಿಸ್ಕೊಂಡು ನೀವು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಫ್ಲೂಟ್ ಅಲ್ಲಿ ನುಡಿಸ್ತಾರೆ, ಫ್ಲೂಟ್ ಕೀಬೋರ್ಡ್ ಅಲ್ಲಿ ಹಾಕೊಂಡು ನುಡಿಸ್ತಾರೆ, ಎಷ್ಟೇ ಆದ್ರೂ ಅದು ಫ್ಲೂಟ್ ಅಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಅದೊಂದು ವಿಷಯದಲ್ಲಿ. ಸೊ ಫ್ಲೂಟ್ ಬೇಕು ಅಂತಂದ್ರೆ ಫ್ಲೂಟಿಸ್ಟ್ ಕರೆಸಲೇಬೇಕು. ಅಲ್ಲ ನಾನು ಒಬ್ಬನೇ ಅಂತಲ್ಲ, ಯಾವ್ದೋ ಒಬ್ಬ ಫ್ಲೂಟಿಸ್ಟ್ ಇರ್ಲೇಬೇಕು. ಆದಂತ ಸಂದರ್ಭ ಇದೆ. ನೀವು ಕ್ಲಾಸಿಕಲ್ ಕನ್ಸರ್ಟ್ಸ್ ಕೂಡ ಸಾಕಷ್ಟೇ ನಡೆಸಿದ್ದೀರಾ, ಅದರ ಎಕ್ಸ್ಪೀರಿಯನ್ಸಸ್, ಅಲ್ಲಿನ ಕಲಿಕೆ, ಅಲ್ಲಿನ ಪ್ಯಾಟರ್ನ್ ಶೇರ್ ಮಾಡಿ. ಅಲ್ಲಿ ಇವಾಗ ನಾನು ಹೇಳಿದಾಗ ಬೇರೆ ಶೈಲಿ ಅದು. ನಿಮ್ಗೆ ಏನಾಗುತ್ತೆ, ಕಟ್ಟುಪಾಡುಗಳು ಏನಿರುತ್ತೆ ಕ್ಲಾಸಿಕಲ್ ಸಂಗೀತಕ್ಕೆ, ಆ ಒಂದು ಬೌಂಡ್ರಿ ನೀವು ನುಡಿಸ್ಬೇಕಾಗುತ್ತೆ. ಬಟ್ ನಿಮ್ಗೆ ಏನ್ ಬೇಕಾದ್ರೂ ನುಡಿಸ್ಬೋದು, ನಿಮ್ಮ ಮನೋಧರ್ಮದ ಏನ್ ಬೇಕಾದ್ರೂ ನುಡಿಸ್ಬೋದು, ಅದೊಂದು ಫ್ರೀಡಮ್ ಇರುತ್ತೆ ನಿಮ್ಗೆ. ಅದು ಕ್ಲಾಸಿಕಲ್ ಅಲ್ಲಿ ಸಿಗೋದು ಅಡ್ವಾಂಟೇಜ್. ಯೆಸ್. ಆಮೇಲೆ ನಮ್ಗೆ ನಮ್ಮೇಷ್ಟರು ಹೇಳ್ತಾ ಇರ್ತಾರೆ, ಪ್ರವೀಣ್ ಸರ್ ಹೇಳ್ತಾ ಇರ್ತಾರೆ, ಯಾವಾಗ್ಲೂ ಸ್ಪಾಂಟೇನಿಯಸ್ ಆಗಿ ಬರೋದನ್ನೇ ಮ್ಯೂಸಿಕ್. ನೀವು ಪ್ಲ್ಯಾನ್ಡ್ ಆಗಿ ನುಡಿಸ್ತೀವಿ ಅಂತಂದ್ರೆ ಅಫ್ಕೋರ್ಸ್ ಪ್ಲಾನಿಂಗ್ ಇದ್ದೇ ಇರುತ್ತೆ, ಬಟ್ ಪ್ರತಿಯೊಂದನ್ನು ಪ್ಲಾನ್ ಮಾಡೋದಕ್ಕಾಗಲ್ಲ. ಇವಾಗ ಏನೋ ಒಂದು ಅರ್ಧ ಗಂಟೆ ಒಂದು ಅಲಾಪ್ ಮಾಡ್ಬೇಕು ಅಂದ್ರೆ ಅರ್ಧ ಗಂಟೆ ಅಲಾಪ್ ಮಾಡೋದಕ್ಕಾಗಲ್ಲ, ಪ್ಲಾನ್ ಮಾಡೋದಕ್ಕಾಗಲ್ಲ. ಅದನ್ನ ಸ್ಪಾಂಟೇನಿಯಸ್ ಆಗಿ ಒಂದ್ ಸ್ಟೇಜ್ ಬರಬೇಕು. ಅಂಡ್ ಆ ಸ್ಪಾಂಟೇನಿಯಸ್ ಆಗಿ ಏನ್ ಆ ಸ್ಟೇಜ್ ಮೇಲೆ ಆ ಸಂದರ್ಭಕ್ಕೆ ಬಂದಿದೆ, ನೆಕ್ಸ್ಟ್ ಮೊಮೆಂಟ್ ಬರಲ್ಲ ಅದು ಮನೋಧರ್ಮಕ್ಕೆ ಆ ಮೂಡ್ಗೆ ಬರುವಂತದ್ದು. ಸೊ ಆ ಫ್ರೀಡಮ್ ಕ್ಲಾಸಿಕಲ್ ಸಂಗೀತದಲ್ಲಿರುತ್ತೆ.
ಸೊ ಕ್ಲಾಸಿಕಲ್ ಅಲ್ಲದೆ ನಾನು ನನ್ನ ಪರ್ಫಾರ್ಮೆನ್ಸಸ್ ಯೂಶಲಿ ಕ್ಲಾಸಿಕಲ್ ಬೇಸ್ಡ್ ಫ್ಯೂಷನ್ಸ್ ಆಗಿರುತ್ತೆ ಯೂಶಲಿ. ಅಥವಾ ಅಂದರೆ ನಾನು ಹೇಳಿದಾಗೆ ಎಗೈನ್ ಐ ಆಮ್ ಟೇಕಿಂಗ್ ದ ಸೇಮ್ ವರ್ಡ್ ಪ್ರವೀಣ್ ಸರಿಂದ ಇನ್ಫ್ಲೂಯೆನ್ಸ್ ಆಗಿರೋದು. ಆ ಇನ್ಫ್ಲೂಯೆನ್ಸ್ ಆ ಇಂಪ್ಯಾಕ್ಟ್ ತುಂಬಾ ಇದೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾಯಿದ್ರು ಅದನ್ನೆಲ್ಲ ಹಾಗೆ ಮಾಡೋಕೆ ಆಗದೇ ಇದ್ರು ದೇವರ ಶಕ್ತಿ ಕೊಡದೇ ಇದ್ರು ಆ ದಾರಿಯಲ್ಲಿ ಹೋಗೋಣ ಅಂತ. ಸೊ ಕ್ಲಾಸಿಕಲ್ ಬೇಸ್ಡ್ ಸ್ವಲ್ಪ ಸಿನಿಮಾ ಸಂಗೀತಗಳು ಫ್ಯೂಷನ್ಸು ಅಥವಾ ಈಗಿನ ಸಂಗೀತಗಳು ಅಂದರೆ ಈಗಿನ ಹೊಸ ಚಿತ್ರಗೀತೆಗಳು ನುಡಿಸ್ಬೇಕು ಅಂದ್ರೆ ಕೂಡ ಅದನ್ನು ನನ್ನದೇ ಸ್ಟೈಲ್ ನುಡಿಸ್ತೀನಿ. ನನ್ನ ಹಾಡಿನೇ ಸೇಮ್ ಅದೇ ಪ್ಯಾಟರ್ನಲ್ಲಿ ಬಿ ಜಿ ಎಂ ಮತ್ತು ಅದೇ ಹಾಡಿನೇ ಚರಣ ಹಾಡಿನೇ ಪಲ್ಲವಿ ಆ ಥರ ಅದನ್ನು ನನ್ನದೇ ಒಂದು ಶೈಲಿಯಲ್ಲಿ ಪ್ರಸ್ತುತಪಡಿಸ್ತೀನಿ ನಾನು. ಅದನ್ನು ಅಲ್ಲಿ ಸ್ವಲ್ಪ ನನ್ನ ಫ್ರೀಡಮ್ ಸಿಗುತ್ತೆ ಯಾಕೆಂದ್ರೆ ನನ್ನ ಪ್ರಕಾರ ಮ್ಯೂಸಿಷಿಯನ್ ಫ್ರೀಡಮ್ ಸಿಕ್ಕಿದಷ್ಟು ಮ್ಯೂಸಿಕ್ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಅವರ ಒಂದು ಟ್ಯಾಲೆಂಟ್ನ ಕೂಡ ಅವರು ತೋರಿಸ್ಲಿಕ್ಕೆ, ಯಾಕಂದ್ರೆ ಅಲ್ಲಿಂದ ನಂತರ ನಾವು ಬೆಳೀತಾ ಹೋಗ್ತೀವಿ. ಸೊ ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ. ನಿಮಗೆ ನನ್ನ ಪ್ರಕಾರ ಯಾರಾದರೂ ಬಂದು ಮ್ಯೂಸಿಕ್ ಡೆಫಿನೇಷನ್ ಏನು ಅಂತ ಕೇಳಿದ್ರೆ ಯಾವುದಕ್ಕೆ ನೀವು ತಲೆ ಆಡಿಸ್ತೀರಾ ಅದೇ ಮ್ಯೂಸಿಕ್. ಸೊ ಯಾವ ಶೈಲಿ ಆದರೂ ಆಗಿರ್ಬೋದು, ನೀವು ಒಂದ್ಸತಿ ಕೇಳಿದ ತಕ್ಷಣ ಇನ್ನೊಂದ್ಸತಿ ಕೇಳಿಸ್ಬೇಕು ವಾ ಅನಿಸ್ತು ಅಂತಂದ್ರೆ ಅದೇ ಸಂಗೀತ. ಅದು ಆ ವಾ ಫ್ಯಾಕ್ಟರ್ ನಿಮಗೆ ಕ್ಲಾಸಿಕಲ್ ಅಲ್ಲಿ ಕೂಡ ಸಿಗ್ಬೋದು, ಕೆಲವರಿಗೆ ವೆಸ್ಟರ್ನ್ ಸಂಗೀತದಲ್ಲಿ ಸಿಗ್ಬೋದು, ಕೆಲವರಿಗೆ ಫೋಕ್ ಕಾಂಟೆಂಪರರಿ ಅಥವಾ ಅಪ್ಲಿಕೇಶನ್ಸ್ ಫ್ಯೂಷನ್ಸ್ ಎಲ್ಲ ಬೇಕಾದ್ರೆ ಒಬ್ಬೊಬ್ಬರು ಟೇಸ್ಟ್ ಪ್ರಕಾರ ಬೇರೆ ಬೇರೆ ಕಡೆ ಸೇರಿ ಕಡೆ ಅದು ವಾ ಫ್ಯಾಕ್ಟರ್ ಸಿಗುತ್ತೆ. ಮ್ಯೂಸಿಕ್ ಎವ್ರಿವೇರ್ ಲೇಟೆಸ್ಟ್ ಮ್ಯೂಸಿಕ್ ಹಾಗೆ. ಹಾಗಾಗಿ ನನಗೆ ಆ ಇಂಪ್ಯಾಕ್ಟ್ ಇರೋದ್ರಿಂದ ಬೇರೆ ಬೇರೆ ಶೈಲಿಗೆ ನಾನು ಅಳವಡಿಸ್ಕೊಳ್ತಾ ಹೋಗ್ಬೇಕಾದ್ರೆ ಬೇರೆ ಬೇರೆ ಥರದ ಪ್ಯಾಟರ್ನ್ಸ್ ಆಗ್ತಾ ಹೋಗುತ್ತೆ. ಈ ಸೇಮ್ ಫ್ರೀಡಮ್ ನನಗೆ ಸಿನಿಮಾ ಸಂಗೀತದಲ್ಲಿ ಸಿಗೋದಿಲ್ಲ. ಅಲ್ಲಿ ನಾನು ಹೇಳಿದಾಗ ಹಾಗೆ ಬರಬೇಕು, ಯಾಕೆಂದರೆ ಪ್ರತಿಯೊಂದು ಬಿ ಜಿ ಎಂ ಕೂಡ ನಾನು ನಾವೇನು ಬಿ ಜಿ ಎಂ ನಡೆಸ್ತೀವಿ ಆ ಬಿ ಜಿ ಎಂ ಕೂಡ ರಿಜಿಸ್ಟರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವುದೋ ಒಂದು ಬಿ ಜಿ ಎಂ ನಾನು ನಡೆಸಿದ್ರೆ ಇಷ್ಟು ನುಡಿಸಿದ್ರೆ ಯಾವ ಸಾಂಗ್ ಅಂತ ನಿಮ್ಗೆ ಗೊತ್ತು. ಬೇರೆ ಯೋಚನೆ ಬರುತ್ತೆ. ಸೊ ಸಿನಿಮಾ ಸಂಗೀತದಲ್ಲಿ ಹಾಗೆ ನಾವು ಬರ್ಕೊಂಡು ಏನ್ ನುಡಿಸ್ತೀವಿ ಅದೇನೇ, ಹೆಚ್ಚಿಗೆ ನುಡಿಸೋ ಹಾಗಿಲ್ಲ, ಕಡಿಮೆನೂ ನುಡಿಸೋ ಹಾಗಿಲ್ಲ. ಬಟ್ ನಾ ಹೇಳಿದಂಗೆ ಉಮಿ ಸರ್ ಸ್ವಲ್ಪ ವಿಷಯದಲ್ಲಿ ಸ್ವಲ್ಪ ಫ್ರೀಡಮ್ ಜಾಸ್ತಿ, ಸ್ವಲ್ಪ ಇಂಪ್ರೂವೈಸ್ ಮಾಡೋಣ, ಸ್ವಲ್ಪ ಇನ್ನೊಂದು ಸ್ವಲ್ಪ ಹೀಗೆ ಬರೋಣ, ಅದನ್ನು ಕೂಡ ಪ್ಲ್ಯಾಂಡ್ ಆಗಿ ಬರ್ತೀವಿ ನಾವು. ಸ್ಪಾಂಟೇನಿಯಸ್ ಏನೋ ಬರೋದಲ್ಲ, ಪ್ಲ್ಯಾಂಡ್ ಆಗಿ ಹೀಗೆ ಬರೋಣ ಅಂತ ಅಂದ್ಕೊಂಡು ಅದನ್ನು ಇಂಪ್ರೂವೈಸ್ ಮಾಡೋಣ, ಆ ಇಂಪ್ರೂವೈಸೇಷನ್ ಕೂಡ ಬರ್ಕೊಂಡಿರ್ತೀವಿ ನಾವು. ಸಿನಿಮಾ ಸಂಗೀತದ ಬಿಟ್ಟು ಬೇರೆ ಸಂಗೀತದಲ್ಲಿ ಏನಾಗುತ್ತೆ, ನಮ್ಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ಇದೆ. ನಾವು ಏನು ಬೇಕಾದ್ರೂ ನೋಡಿಸ್ಕೊಂಡು ಅಟ್ ದ ಎಂಡ್ ಆಫ್ ದ ಡೇ ನೀವು ಕೇಳೋ ಮನಸ್ಸು ಗೆಲ್ತು ಅಂತಂದ್ರೆ ನೀವು ಆ ಸಂಗೀತ ಗೆದ್ದಂತೆ. ಅದಷ್ಟೇ ಅಲ್ಲಿ ಆ ಸಂಗೀತದಲ್ಲಿ ಇರುವಂತಹ ಫ್ರೀಡಮ್. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತ ಇಂಟರ್ವ್ಯೂಸ್ ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ತೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿದೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್. ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.